ಮಾರ್ಕೆಟ್ನಲ್ಲಿ ಒಂದು ಕಿಲೋ ಮೇಲೆ 2500 ರೂಪಾಯಿವರೆಗೆ ಪ್ರಾಫಿಟ್ ಅನ್ನು ಸಂಪಾದಿಸಿಕೊಳ್ಳುವಂತ ಸೂಪರ್ ಡೂಪರ್ ಆದಂತ ಬಿಸ್ನೆಸ್ ಆಗಿದೆ. ಈ ಪ್ರಾಡಕ್ಟ್ ಅನ್ನು ನೀವು ಕೇವಲ 50 kg ವರೆಗೆ ತಗೊಂಡು ಬಂದು ಮಾರ್ಕೆಟ್ ಗಳಿಗೆ ಸೇಲ್ ನ ಮಾಡ್ಕೊಂಡ್ರೆ ಸಾಕು, ಭರ್ಜರಿಯಾದ ಪ್ರಾಫಿಟ್ ನಿಮ್ಮದಾಗತ್ತೆ. ಸೊ ಈ ಬಿಸ್ನೆಸ್ ಯಾವುದು, ಈ ಬಿಸ್ನೆಸ್ನ ನೀವು ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ, ಯಾವ ರೀತಿಯಲ್ಲಿ ಮಾಡ್ಕೊಂಡ್ರೆ ಇದರಿಂದ ನಿಮಗೆ ಪ್ರಾಫಿಟನ್ನು ಸಂಪಾದಿಸ್ಕೊಳ್ಬೋದು, ಈಗಿನ ದಿನಗಳಲ್ಲಿ ಈ ಬಿಸ್ನೆಸ್ಗೆ ಇರುವಂಥ ಡಿಮ್ಯಾಂಡ್ ಎಷ್ಟು, ಮಾರ್ಕೆಟ್ನಲ್ಲಿ ಯಾವ ರೀತಿಯಲ್ಲಿ ರನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸಿಕೊಡ್ತೀನಿ. ಯಾರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಟಾಪಿಕ್ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ, ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ಸಹ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ತಪ್ಪದೇ ವಿಡಿಯೋಸ್ಗಳನ್ನು ಶೇರ್ ಮಾಡ್ತೇನೆ. ವಿಡಿಯೋಸ್ ಇಷ್ಟವಾದರೆ ವಿಡಿಯೋಸ್ಗೂ ಒಂದು ಲೈಕ್ನ ಕೊಡೋದರ ಮೂಲಕ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್. ಕೇರಳದ ಇಡುಕ್ಕಿ ಎಂಬುವಂಥ ಪ್ರಾಂತ್ಯದಿಂದ ಈ ಏಲಕ್ಕಿ ಬಿಸ್ನೆಸ್ನ ಮಾಡ್ಕೊಳ್ಳೋರು ಇದಕ್ಕೆ ಸಂಬಂಧಿಸಿದಂಥ ರೇಟ್ನಲ್ಲಿ ಕಳಿಸಿದ್ದಾರೆ. ನೀವೇ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಮಹಿಳೆಯರಿಗಂತೂ ಅದ್ಭುತವಾದಂಥ ಅವಕಾಶ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಆರಾಮಾಗಿ ಕುಳಿತುಕೊಂಡು ಮಾಡ್ಕೊಳ್ಳುವಂಥ ಬಿಸ್ನೆಸ್. ಈ ಏಲಕ್ಕಿಯ ಸೈಜ್ ಮೇಲೆ ರೇಟ್ ಅನ್ನೋದು ಡಿಪೆಂಡ್ ಆಗುತ್ತೆ. ಈಗ ಇಲ್ಲಿ ನೀವು ನೋಡೋದಾದರೆ 8 mm ಗೋಲ್ಡ್ ಇಸ್ ಈಕ್ವಲ್ ಟು 2600 kg ಪ್ಲಸ್ GST ಇದೆ. ಹಾಗೆಯೇ 7.5 mm ಇಸ್ ಈಕ್ವಲ್ ಟು 8 mm 2100 kg ಪ್ಲಸ್ GST. ಇದನ್ನು ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ಮನೆಗಳಿಗೂ ಕೂಡ ಏಲಕ್ಕಿ ಅನ್ನೋದು ಬೇಕೇ ಬೇಕು. ಅವರು ಶಾಪ್ಗೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳುವಾಗ ಈ ಏಲಕ್ಕಿಯಲ್ಲೂ ಕೂಡ mm ಇರುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಜಸ್ಟ್ ಇದನ್ನು ಪರ್ಚೇಸ್ನ ಮಾಡಿಕೊಂಡು ಬರ್ತೀವಿ ಅಷ್ಟೇ. ಅದನ್ನು ಸ್ವೀಟಿಗೆ ಆಗಿರ್ಬೋದು, ಪಾಯಸಗಳಿಗೆ ಆಗಿರ್ಬೋದು, ಅನೇಕ ರೀತಿಯ ರೆಸಿಪಿಗಳಿಗೆ ಆಗಿರ್ಬೋದು ಯೂಸ್ ಮಾಡ್ತಾರೆ. ಇದನ್ನು ನಾವು ಶಾಪ್ಗೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳುವಾಗ 8 mm ಕೊಡಿ, 6 mm ಕೊಡಿ, 5 mm ಕೊಡಿ ಅಂತ ಯಾರೂ ಕೇಳಲ್ಲ. ಆದರೆ ನಾವೇನು ಅನ್ಕೊಳ್ತೀವಿ ಹೇಳಿ, ಎಲ್ಲ ಏಲಕ್ಕಿಗಳಿಗೂ ಕೂಡ ಒಂದೇ ಕಾಸ್ಟ್ ಇರುತ್ತೆ ಅಂತ. ಇಲ್ಲಿ ಫ್ರೆಂಡ್ಸ್, 100 gram ಏಲಕ್ಕಿಗೆ 250 ರೂಪಾಯಿಂದ 300 ರೂಪಾಯಿವರೆಗೂ ರೇಟ್ ಅನ್ನೋದು ಮಾರ್ಕೆಟ್ನಲ್ಲಿ ಇರುತ್ತೆ. ಅದೇ ಕಿಲೋ ಆದರೆ 2500 ರೂಪಾಯಿಂದ 3500 ರೂಪಾಯಿವರೆಗೆ. ಇದೇನು 100 ರೂಪಾಯಿ ಹೆಚ್ಚಿದೆಯಲ್ಲ ಅಂತ ಅನ್ಕೊಳ್ಬೋದು. ನಾನು ನಿಮ್ಗೆ ಇಲ್ಲಿ ತೋರಿಸ್ದೆ 5 mm 6 mm 8 mm ಅಂತ, ಇದಕ್ಕೆ ಸಂಬಂಧಿಸಿದಂತೆ ರೇಟ್ ಅನ್ನೋದು ಚೇಂಜ್ ಆಗ್ತಾನೆ ಇರುತ್ತೆ. ಆದರೆ ಫ್ರೆಂಡ್ಸ್, ಇದಕ್ಕೆ ಎಷ್ಟು ಪ್ರಾಫಿಟ್ ಗೊತ್ತಾ, ಯಾವುದೇ ಕಾರಣಕ್ಕೂ ಡಿಮ್ಯಾಂಡ್ ಕಡಿಮೆ ಆಗದೆ ವರ್ಷ ಇಡೀ ಪ್ರಾಫಿಟ್ನ ಸಂಪಾದಿಸ್ಕೊಳ್ಳುವಂಥ ಬಿಸ್ನೆಸ್ ಆಗಿದೆ. ಈ ಬಿಸ್ನೆಸ್ನ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ರಿಟೈರ್ಡ್ ಆದವರಾಗಿರ್ಬೋದು, ಯಾರು ಬೇಕಾದರೂ ಕೂಡ ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿ ಮಾಡ್ಕೊಳ್ಬೋದು. ಪ್ರತಿ ಶಾಪ್ಗಳಿಗೂ ಸೇಲ್ನ ಮಾಡ್ಕೊಳ್ಬೋದು, ಅದರ ಜೊತೆಗೆ ನಿಮ್ಮದಾದಂಥ ಓನ್ ಬ್ರ್ಯಾಂಡ್ ನೇಮ್ನ ಮಾಡಿಕೊಂಡು ಆನ್ಲೈನ್ನಲ್ಲೂ ಕೂಡ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿಕೊಂಡು ಕೂಡ ಬಿಸ್ನೆಸ್ನ ಮಾಡ್ಕೊಳ್ಬೋದು. ಈಗ ನೀವು ಕಡಿಮೆ mm ಇರುವಂತಹ ಏಲಕ್ಕಿನ ಪರ್ಚೇಸ್ನ ಮಾಡಿಕೊಂಡು ಹೆಚ್ಚು ರೇಟ್ಗೆ ಬೇಕಾದ್ರೆ ನೀವು ಸೇಲ್ನ ಮಾಡ್ಕೊಳ್ಬೋದು. ಯಾಕೆಂದರೆ ಜನರಿಗೆ ಗೊತ್ತಿರೋದಿಲ್ಲ, ಜನರು ಆನ್ಲೈನ್ನಲ್ಲಿ ನೋಡ್ತಾರೆ ಆ ರೇಟು ಈ ರೇಟು ಸೇಮ್ ಇರುತ್ತೆ, ಹಾಗಾಗಿ ಇದನ್ನೇ ಪರ್ಚೇಸ್ನ ಮಾಡಿಕೊಂಡು ಹೋಗ್ತಾರೆ. ಹಾಗಾಗಿನೇ ಇದಕ್ಕೆ ವಿಪರೀತವಾಗಿ ಡಿಮ್ಯಾಂಡ್ ಇದೆ, ಒಳ್ಳೆ ಪ್ರಾಫಿಟ್ ಇದೆ. ಇಲ್ಲಿ ಎಷ್ಟು ಪ್ರಾಫಿಟ್ ಗೊತ್ತಾ ಫ್ರೆಂಡ್ಸ್, 150 ರೂಪಾಯಿ ಪರ್ಚೇಸ್ನ ಮಾಡಿಕೊಂಡು ತಗೊಂಡು ಬಂದಿರುವಂಥ ಏಲಕ್ಕಿನ ನೀವು 400-500 ರೂಪೀಸ್ವರೆಗೂ ಸೇಲ್ನ ಮಾಡ್ಕೊಳ್ಬೋದು. ಫಂಕ್ಷನ್ಸ್ಗಳಿಗೆ ಆಗಿರ್ಬೋದು, ಕ್ಯಾಟರಿಂಗ್ಸ್ಗಳಿಗಾಗಿರ್ಬೋದು, ಇದನ್ನು ಸಪ್ಲೈ ಮಾಡೋರು ವಿಪರೀತವಾಗಿರ್ತಾರೆ. ಸಣ್ಣ ಸಣ್ಣ ಪ್ಯಾಕೆಟಿಂದ ಹಿಡಿದು ದೊಡ್ಡ ದೊಡ್ಡ ಪ್ಯಾಕೆಟ್ವರೆಗೂ ಕೂಡ ಇದನ್ನು ಪ್ಯಾಕ್ ಮಾಡಿಕೊಂಡು ಸೇಲ್ ಮಾಡ್ತಾರೆ. ಯಾಕೆ ಹೇಳಿ, ಇದರಲ್ಲಿ ದೊಡ್ಡ ಮೊತ್ತದಲ್ಲಿ ಆದಾಯ ಸಿಗೋದರಿಂದ. ಫ್ರೆಂಡ್ಸ್, ನೀವು ಇದನ್ನು ನೋಡ್ಬೋದು, 10 rupees ಪ್ಯಾಕ್ನಲ್ಲೂ ಕೂಡ ಇದನ್ನು ಸೇಲ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಿಮಗೆ ಒಂದು ದಿನಕ್ಕೆ 2000 ರೂಪಾಯಿವರೆಗೂ ಕೂಡ ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಇನ್ನು ಈ ಪ್ರಾಡಕ್ಟ್ನ ನೀವು ಎಲ್ಲಿಂದ ಪರ್ಚೇಸ್ನ ಮಾಡ್ಕೊಳ್ಬೇಕಾಗತ್ತೆ ಅನ್ನೋಂಥ ವಿಷಯಕ್ಕೆ ಬರೋದಾದರೆ ಫ್ರೆಂಡ್ಸ್, ಇದನ್ನೇ ನೀವು ಡೈರೆಕ್ಟಾಗಿ ಇಡುಕಿಯಿಂದನೇ ಪರ್ಚೇಸ್ನ ಮಾಡ್ಕೊಳ್ಳಿ. ಯಾಕೆಂದರೆ ಅವರು ನಿಮಗೆ ಅತಿ ಕಡಿಮೆ ಬಜೆಟ್ಗೆ ಕೊಡ್ತಾರೆ. ಇದು ಕೇರಳದಲ್ಲಿರುತ್ತೆ. ನೀವು ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ನೋಡಿಕೊಂಡು ಎಲ್ಲವನ್ನ ವಿಚಾರಿಸ್ಕೊಂಡು ಇದನ್ನು ಪರ್ಚೇಸ್ನ ಮಾಡಿಕೊಂಡು ತಗೊಂಡು ಬಂದು ಬಿಸ್ನೆಸ್ನ ಮಾಡಿದ್ರೆ ಜಸ್ಟ್ ಲೋಕಲ್ ಮಾರ್ಕೆಟ್ನಲ್ಲಿ ಸೇಲ್ ಮಾಡಿದ್ರೆ ಸಾಕು, ಯಾವುದೇ ರೀತಿಯಲ್ಲಿ ಲಾಸ್ ಅನ್ನೋದು ಬರೋದಿಲ್ಲ. ಇದನ್ನು ತಗೊಂಡು ಬಂದಾದ ನಂತರ ನೀವು ಸಣ್ಣ ಸಣ್ಣ ಪ್ಯಾಕೆಟಿಂದ ದೊಡ್ಡ ದೊಡ್ಡ ಪ್ಯಾಕೆಟ್ವರೆಗೂ ಕೂಡ ಫ್ಯೂಲ್ ಫಿಲ್ಅಪ್ನ ಮಾಡಿಕೊಂಡು 100 grams ಆದರೆ 100 grams, 200 grams ಆದರೆ 200 grams, 1 kg ಆಗಿರ್ಬೋದು, 5 kg ಆಗಿರ್ಬೋದು, ಈ ರೀತಿಯಲ್ಲೂ ನೀವು ಪ್ಯಾಕ್ನ ಮಾಡಿಕೊಂಡು ಒಂದು ಸಣ್ಣ ಸೀಲಿಂಗ್ ಮಿಷನ್, ಇದು ನಿಮಗೆ 1000 rupees ಒಳಗೇ ಸಿಗುತ್ತೆ. ಅದನ್ನು ಪರ್ಚೇಸ್ ಮಾಡಿಕೊಂಡು ಅದರಿಂದ ಸೀಲ್ನ ಮಾಡಿಕೊಂಡು ಮಾರ್ಕೆಟ್ಗಳಿಗೆ ಸೇಲ್ನ ಮಾಡ್ಕೊಳ್ಬೇಕಾಗತ್ತೆ. ಈ ಮಿಷನ್ ನಿಮಗೆ ಅಮೆಝಾನ್ನಲ್ಲಿ ಸಿಗುತ್ತೆ. ಹಾಗೆಯೇ ವೆಯ್ಟ್ ಮಿಷನ್ ಇರುತ್ತೆ, ಅದನ್ನು ಕೂಡ ನೀವು ಪರ್ಚೇಸ್ನ ಮಾಡಿಕೊಂಡು ಕರೆಕ್ಟಾದ ವೆಯ್ಟ್ನ ಹಾಕಿ ಪ್ಯಾಕ್ ಮಾಡ್ಕೊಳ್ಳಿ.
ಇದನ್ನು ನೀವು ರಿಟೇಲ್ ಶಾಪ್ಗಳಿಗೆ ಬಲ್ಕಾಗಿ ಸಹ ಕೊಟ್ಕೊಳ್ಬೋದು, ಬೇರೆ ಶಾಪ್ಗಳಿಗೂ ಸೇಲ್ನ ಮಾಡ್ಕೊಳ್ಬೋದು, ಸಣ್ಣ ಸಣ್ಣ ಅಂಗಡಿಗಳಿಗೂ ಕೂಡ ನೀವು ಇದನ್ನು ಸೇಲ್ನ ಮಾಡ್ಕೊಳ್ಬೋದು. ವಿಪರೀತವಾದ ಡಿಮ್ಯಾಂಡ್ ಫ್ರೆಂಡ್ಸ್, 1 ಕಿಲೋ ಮೇಲೆ 2,500 ರೂಪಾಯಿವರೆಗೆ ಪ್ರಾಫಿಟ್ ಸಿಗುವಂಥ ಬಿಸ್ನೆಸ್ ಆಗಿರೋದರಿಂದ ಇದು ಮನೆಯಲ್ಲೇ ಮಾಡ್ಕೊಳ್ಬೋದು, ಆರಾಮಾಗಿ ಮಾಡ್ಕೊಳ್ಬೋದು. ಇದ್ರ ಬಗ್ಗೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವೀಡಿಯೋಸ್ಗಳನ್ನು ಶೇರ್ ಮಾಡ್ತಾನೆ ಇರಿ, ವೀಡಿಯೋಸ್ಗಳಿಗೆ ಲೈಕ್ನ ಕೊಡಿ, ಹಾಗೆಯೇ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವೀಡಿಯೋಸ್ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.